ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಯಮಕಾನ ಮರಡಿ ಬಿಜೆಪಿಯಿಂದ ಬಸವರಾಜ್ ಹುಂದ್ರಿ ನಿಂದ ಸತೀಶ್ ಜಾರಕಿಹೊಳಿ ಹಾಗೆ ಜೆಡಿಎಸ್ ನಿಂದ ಮಾರುತಿ ಅಷ್ಟಗಿಹೊಳಿ ಕಳೆದ ಬಾರಿ ಎರಡು ವರ್ಷ ಅವರ ಲಡಲ್ ಗೆದ್ದಿದ್ದು ಸತೀಶ್ ಜಾರಕಿಹೊಳಿ ನಾನ್ ಅನ್ಕಂಡಿತ್ತು ಅದ್ಯಾರು ಮಾರುತಿ ಬಿಜೆಪಿ ಬಿಜೆಪಿಯಿಂದ ಅವರೇ ಕ್ಯಾಂಡಿಟ್ ಆಗ್ತಾರೆ ಅಂತೀರ ಅವ್ರು ಕೊಡ್ಲಿಲ್ಲ ಕೊಡ್ಲಿಲ್ಲ ಬಸವರಾಜ್ ಕೊಟ್ರು ಆಮೇಲೆ ಮಾರುತಿ ಎಷ್ಟಿಗೆ ಸುಮ್ನಿದ್ರೆ ಅಣ್ಣ ಕಾಯ್ತಾ ಇರೋ ಕುಮಾರಣ್ಣ ಕಮಾನ್ ಕಮಾನ್ ಬ್ರದರ್ ಅಂದ್ರು ಮಾರುತಿ ಅಷ್ಟಾಗಿ ಜಂಪ್ ಮಾಡಿ ಆರ ಹಾಕ್ಸ್ಕೊಂಡು ಬಿಫಾಮಿಸ್ಕೊಂಡ್ ಹಾಕಿದ್ರು ತ್ರಿಕೋನ ಸ್ಪರ್ಧೆನಾ ಸತೀಶ್ ಜಾರಕಿಹೊಳಿ ಎದುರಿನ ಮತಗಳು ಛಿದ್ರ ಅದು ಅಷ್ಟೇ ಬಟ್ ಬಿಜೆಪಿ ಅವ್ರು ಯಾಕೆ ಹಿಂಗ್ ಮಾಡಿದ್ರೋ ಗೊತ್ತಿಲ್ಲ ಚುನಾವಣೆಗೂ ಮುನ್ನವೇ ಫಲಿತಾಂಶವನ್ನ ಬಿಜೆಪಿಗರೆ ಬರೆದ್ರು ಚುನಾವಣೆಗೂ ಮುನ್ನವೇ ಪಟ್ಟಿ ಘೋಷಣೆ ಮಾಡುವಾಗ್ಲೆ ಅದರ ಫಲಿತಾಂಶವನ್ನ ಬಿಜೆಪಿ ಅಮಿತ್ ಶಾ ಹೇಳಿದ್ದಾರೆ ಬದಲಾವಣೆ ಮಾಡ್ಬೇಕಾದ್ರೆ ನನಗೆ ನಮ್ ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ಬೆಸಗಿರಳ್ಳಿ ನಾವು ಪಕ್ಕದ ಕೆರೆ ದೊಡ್ಡ ದಾಖಲೆ ನಮ್ ಜಮೀನಲ್ಲಿ ಎಷ್ಟ್ ಪಾತಿ ಅವೆ ಎಷ್ಟ್ ಮರಾವೆ ಗೊತ್ತು ನಿಮ್ ಗೊತ್ತಾ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಆಳ ಅಗ್ಲ ಹರ್ತಿರೋದು ಗುಜರಾತ್ ರಾಜಕಾರಣ ಕರ್ನಾಟಕದ ರಾಜಕಾರಣ ಲೋಕಲ್ಲಿ ಸಾಮಾನ್ಯ ಜನ ಕೇಳಿದ್ರೆ ಕಳೆದ ಬಾರಿ ಮಾರುತಿ ಟಫ್ ಫೈಟ್ ಕೊಟ್ಟಿದ್ರಾ ಈಗ ಮಾರುತಿ ಅಷ್ಟಿಂತ ಬಸವರ ಒಂದಿ ಸ್ಟ್ರಾಂಗಾ ಏನ್ ಕತೆ ಎತ್ತ ಅಂತ ಇರುತ್ತಲ್ಲ ಅಲ್ಲಿ ಸೊ ಅದಾಗಿಲ್ಲ ಇಲ್ಲಿ ಸತೀಶ್ ಅವರು ಸಂತೋಷವಾಗಿ ಇರಬಹುದು ಅಂತ ಹೇಳ್ತಾರೆ ಅಲ್ವೇ ನೀವೇನೋ ಹೇಳ್ತಾ ಇದೀರಿ ಅಮಿತ್ ಶಾ ಏನೋ ಅನ್ಕೊಂಡವ್ರೆ ಅಂತ ಅವ್ರೇನು ಅನ್ಕೊಂಡವ್ರೆ ಪ್ರತಿಫಲ ಏನು ಅಂತ ಮೇಲೆ ಅವಶ್ಯಕತೆ ಇಲ್ಲ ಆದ್ರೂ ಗೊತ್ತಾಗುತ್ತೆ ಮುಂದಿನ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ನ ಎದುರಾಳಿಗಳು ಇಬ್ರು ಕಾಂಗ್ರೆಸ್ ನ ಸೋಲ್ಸಕ್ಕೆ ಅವರು ಬಂದವರೇ ಜೆಡಿಎಸ್ ಅವರು ಅಷ್ಟೇ